ಇದೊಂದು ರೀತಿ ಹೇಗೈತೆ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತರಲ್ಲ ಆ ರೀತಿಯ ಸಂಸ್ಕೃತಿಗೆ ಹೋದಂಗ ಕಾಣಿಸ್ತಾ ಇದೆ ಕಾಂಗ್ರೆಸ್ ನಲ್ಲಿ ಪ್ರಭಾವಿಗಳಿಗೆ ಒಂದು ರೀತಿಯ ನೀತಿ ನ್ಯಾಯ ಸಾಮಾನ್ಯರಿಗೆ ಇನ್ನೊಂದು ರೀತಿ ರೂಲ್ಸ್ ಹಾಗಾದ್ರೆ ಸಣ್ಣ ಪುಟ್ಟ ನಾಯಕರ ವಿರುದ್ಧ ಮುಲಾಜಿಲ್ದೆ ಕ್ರಮ ತಗೊಳ್ತಾರೆ ಆದ್ರೆ ಈಗ ಏನ್ ಮಾಡ್ತಿದ್ದಾರೆ ಶಿಸ್ತು ಪಾಲನಾ ಸಮಿತಿ ಎಲ್ಲೋಯ್ತು ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಸದ್ಯ ಎದ್ದಿದೆ ಇಡೀ ದೇಶವೇ ಖಂಡಿಸ್ತಾ ಇದ್ರು ಕೈ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಈಗ ಆ ವಿಚಾರವನ್ನ ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತು ಹಾಗಾಗಿ ಏನು ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಅದೇ ಬೇರೆಯವರು ಚಿಕ್ಕ ಪುಟ್ಟವರು ಇಂತಹ ಮಾತಾಡಿ ಸಿಗಾಕೊಂಡಿದ್ರೆ ಸುಮ್ಮನೆ ಆಗ್ತಾ ಇದ್ರ ಶಿಸ್ತು ಕ್ರಮ ಅಥವಾ ಶಿಸ್ತು ಪಾಲನಾ ಸಮಿತಿ ಅನ್ನೋದಿತ್ತಲ್ಲ ಎಲ್ಲೋಯ್ತು ಹಾಗಾದ್ರೆ ಈಗ ಅವರು ಅಪ್ಲೈಸ್ ಮಾಡಿದ್ದಾರೆ ಅದರ ಮೇಲೆ ಕಾಮೆಂಟ್ ಮಾಡಬೇಕು ಕತೆ ಇಲ್ಲ ಶೀ ಸ್ಪೀಕರೇ ನಗ್ತಾ ಇದ್ರಲ್ಲ ಮತ್ತೆ ಅದನ್ನ ಲಂಬಸಕ್ಕೆ ಇಚ್ಛೆ ಪಡಲ್ಲ ರಮೇಶ್ ಕುಮಾರ್ ಅವರು ನಾನು ಮಾಡಿರೋದು ಸರಿಯಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ ದೇರ್ ಎಂಡ್ಸ್ ದಿ ಮ್ಯಾಟರ್ ನನಗೇನು ಅದೇನು ಗೊತ್ತಿಲ್ಲ ಬಟ್ ಇವರು ಯಾರೋ ನಮ್ಮ ಹೋಮ್ ಮಿನಿಸ್ಟ್ರು ಕಾಂಗ್ರೆಸ್ ಅವ್ರು ರೇಪ್ ಮಾಡ್ತಾವ್ರೆ ಅಂದಲ್ಲ ಅದಕ್ಕೆ ಯಾಕೆ ಗುರಿ ಇದಾಗ್ಲಿಲ್ಲ ಟೀಕೆ ಆಗ್ಲಿಲ್ಲ ಚೀಫ್ ಮಿನಿಸ್ಟರ್ ಈಗ ಚೀಫ್ ಮಿನಿಸ್ಟರ್ ಯಾರು ರೇಪ್ ಮಾಡಿದ್ದಾರೆ ಅಂದೋರ್ ಮೇಲೆ ಕೇಸ್ ಇದೆ ಪಕ್ಕದಲ್ಲಿ ಕುಂಡಿಸ್ಕೊಂಡು ಲವ್ ಲೌಕಿಕ ಮಾಡ್ತಾ ಇರೋದು ಅದಕ್ಕೆ ಯಾಕೆ ನೀವ್ ಯಾರು ಮಾತಾಡ್ತಾ ಇಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಸದನದಲ್ಲಿ ಈ ರೀತಿಯಾಗಿ ನಾಲಿಗೆ ಹರಿಬಿಟ್ಟಿದ್ದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಅವರು ತಪ್ಪನ್ನ ಅರಿತು ಟ್ವಿಟರ್ನಲ್ಲಿ ಕ್ಷಮೆಯಾಚನೆ ಕೂಡ ಮಾಡಿದ್ರು. ಆನಂತರ ಸದನದಲ್ಲೂ ಕೂಡ ಯಾರದ್ದೋ ಮೇಲಿನ ಒತ್ತಡಕ್ಕೆ ಬೇಕಾಬಿಟ್ಟಿಯಾಗಿ ನೋವಾಗಿದ್ರೆ ಕ್ಷಮೆ ಅಂತ ಹೇಳಿದ್ರು. ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಸಿಟ್ಟಿಗೆದ್ದ ರಮೇಶ್ ಕುಮಾರ್ ಮತ್ತೆ ವ್ಯಂಗ್ಯ ಆಡಿದ್ರು. ಭೈರತಿ ಬಸವರಾಜ್ ವಿರುದ್ಧ ರಾತ್ರಿ ಹಗಲು ಪ್ರತಿಭಟಿಸ್ತೀರಾ ಅಂದಿದ್ದಕ್ಕೆ ನಾವು ಹಗಲು ಮಾತ್ರ ಮಾಡ್ತೀವಿ, ನಾವು ರಾತ್ರಿ ಮಾಡಲ್ಲ ಅಂತ ಮತ್ತೊಂದು ರೀತಿಯ ವಿವಾದಕ್ಕೆ ಗುರಿಯಾದ್ರು. ದ್ವೇಷದಿಂದ ಮಾತಾಡೋದು ಅಥವಾ ಯಾರನ್ನಾದ್ರೂ ಹಿಂಸಿಸಿ ಅಪ್ಪಾನಿಸಿ ಮಾತಾಡೋದು ನಮ್ಗೆ ಉದ್ದೇಶವೇ ಅಲ್ಲ. ಮತ್ತೊಮ್ಮೆ ಇನ್ನೊಬ್ಬರಿಗೆ ಸಮಾಧಾನ ತರೋದಾದರೆ ವಿಶೇಷವಾಗಿ ಹೆಣ್ಣುಗಳಿಗೆ, ಹೆಣ್ಮಕ್ಕಳಿಗೆ, ಹೆಣ್ಣು ಕುಲಕ್ಕೆ ನೋವಾಗಿದ್ದರೆ ಇಡೀ ದೇಶದ ಮಹಿಳೆಯರು ಯಾರು ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಭಾವನೆಗಳಿಗೆ ನೋವಾಗಿದ್ದರೆ ನನಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಪ್ರಾಮಾಣಿಕವಾದ ಶುದ್ಧವಾದಂಥ ಹೃದಯಾಂತರದಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಹಗಲು ರಾತ್ರಿ ಮಾಡ್ಲಿಲ್ರಿ ಅವ್ರು ಯಾರು ಹೇಳಿದ್ರು ಅವ್ರಿಗೆ ಯಾರ್ರಿ ಹಗಲು ರಾತ್ರಿ ಮಾಡಿದ್ರು ನೀವೇ ಕೇಳ್ಕೋಬೇಕು. ಅಲ್ಲ ರಮೇಶ್ ಕುಮಾರ್ ಆಯ್ತಪ್ಪ ಬಿಡು, ನಾವು ರಾತ್ರಿ ಹೊತ್ತು ಮಾಡೋಕ್ಕಾಗಲ್ಲ, ಹಗಲು ಹೊತ್ತು ಮಾತ್ರ ಅಂದಹಾಗೆ ಈ ರೀತಿಯ ಮಾತನಾಡಿದ್ದು ರಮೇಶ್ ಕುಮಾರ್ ಅವರು ಮೊನ್ನೆ ಬೆಳಗಾವಿ ಸದನದಲ್ಲಿ ಮಾತ್ರನಾ ಅನ್ನುವ ಪ್ರಶ್ನೆಗಳು ಬರ್ತಾ ಹೋದಾಗ ಇಲ್ಲ ಇದೇ ಮೊದಲೇನಲ್ಲ, 2019 ಫೆಬ್ರವರಿ 12 ತಾರೀಕಿನಂದು ಸ್ಪೀಕರ್ ಕುರ್ಚಿಯಲ್ಲಿ ಕುಳಿತುಕೊಂಡೆ ಈ ಕುರಿತಾಗಿ ಅಂದ್ರೆ ರೇಪ್ ಕುರಿತಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು. ರೇಪ್ ಆದವರು ಸುಮ್ಮನಾಗಬೇಕು, ಕೋರ್ಟ್ ಮೆಟ್ಟಿಲೇ ಇರ್ತಾರೆ, ಅಲ್ಲಿ ಅವರಿಗೆ ನಾನಾ ಪ್ರಶ್ನೆಯನ್ನು ಹಾಕ್ತಾರೆ, ಇದರಿಂದ 100 ರೇಪ್ ಆದಂಗಾಗತ್ತೆ, ಇಲ್ಲಿ ನನ್ನ ಪರಿಸ್ಥಿತಿಯೂ ಅಂಥದ್ದೇ ಅಂತ ಸ್ಪೀಕರ್ ಸ್ಥಾನದಲ್ಲಿದ್ದ ರಮೇಶ್ ಕುಮಾರ್ ಹೇಳಿದರು. ಈ ರೇಪ್ ವಿಕ್ಟಿಮ್ ಕೇಸ್ ಸ್ಟೋರಿ ಆಗಿದೆ ನಮ್ಮದು, ರೇಪ್ ಆಗಿದ್ದು ಒಂದೇ ಸಲ, ಸುಮ್ಮನೆ ಇದ್ದು ಬಿಟ್ಟಿದ್ರೆ ಅತ್ಲಾಗ ಹೊರಟೋಗ್ತಾ ಇತ್ತು. ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ಏನಾಯಿತು ಅಂದರೆ ಅವನ ಮೇಲೆ ಕೇಸ್ ಆಯಿತು, ಅವನು ಪೊಲೀಸರು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ದಾರೆ, ಅವನ ಪರವಾಗಿ ವಕೀಲರು ಬರ್ತಾರಲ್ಲ, ನಾನು ರೇಪ್ ಮಾಡಿಸ್ಕೊಂಡವ್ರು ಕೋರ್ಟಲ್ಲಿ ಕೇಳ್ತಾರೆ ಈಶ್ವರಪ್ಪನವ್ರೆ ಹೆಂಗೆ ಮಾಡ್ದ, ಕೇಳಿ ಕೇಳಿ ಎಷ್ಟೊತ್ತಿಗೆ ಮಾಡ್ದ, ಎಷ್ಟೊತ್ತು ಮಾಡ್ದ, ಹೆಂಗೆಲ್ಲ ಮಾಡ್ದ, ಏನು ನನಗೆ ಆಮೇಲೆ ರೇಪ್ ವಿಕ್ಟಿಮ್ಗೆ ಹೊರಗೆ ಬಂದಮೇಲೆ ಕೇಳ್ತಾರೆ ಏನು ಕೋರ್ಟಲ್ಲಿ ನ್ಯಾಯ ಸಿಗ್ತೋ ಇಲ್ವೋ, ಆತ ಒಂದು ಸಲ ರೇಪ್ ಮಾಡಿದ್ದ, ಕೋರ್ಟಲ್ಲಿ 100 ಮಾಡಿದರು ಅಂತ. ಈಗ ನನ್ನ ಪರಿಸ್ಥಿತಿ ನೀವು ತೆಗೆದ್ರು ಅವ್ರು ತೆಗೆದ್ರು ನನ್ನನ್ನು ಬೀದಿಗೆ ಮಲಗಿಸ್ಬಿಟ್ಟಿದ್ರಿ ನೀವು. ಸರ್ ಆ ಹುಡುಗ ಹೇಳ್ದ, ಆ ಹುಡುಗ ಹೇಳಿದ್ರು ಇವ್ರು ರೆಕಾರ್ಡ್ ಮಾಡ್ಕೊಂಡು ಮಾಡಕ್ಕೆ ಹೇಳಿದ್ರು ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ರೆಕಾರ್ಡ್ ಮಾಡ್ಕೊಂಡು ಬಂದ ಮೇಲೆ ನಿಮ್ಗೆ ಎಷ್ಟು ಸರಿ ರೇಪ್ ಆಗಿದೆ ಅಂತ ಗೊತ್ತಾಗಿದ್ದು. ಏನು ಮಾಡಿದೆ ಈಗ, ನೀವು ಮಾಡಿದ್ರು ಮಾಡಿಸ್ಕೋಬೇಕು, ಅವ್ರು ಮಾಡಿದ್ರು ಮಾಡಿಸ್ಕೋಬೇಕು.
ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ರಿ. ನೀವೆಂಥವ್ರು ಅಂದರೆ ಗೌರವ ಕೊಡ್ತಾ ಕೊಡ್ತಲೇ ಹತ್ತಾ ಇದ್ರ ಮೇಲೆ ಹೊಡೆದ ಏಟು ಮರೆಯಬಹುದು, ಆದರೆ ಆಡಿದ ಮಾತನ್ನ ಮರೆಯಬಹುದಾ ಅಂತ ಹೇಳಿದ್ರ ಮೂಲಕ ಹೆಣ್ಣು ಮಕ್ಕಳ ಬಗ್ಗೆ ಕಾಂಗ್ರೆಸ್ ಶಾಸಕ ರಮೇಶ್ ಕುಮಾರ್ ಉದ್ಧಟತನವನ್ನ ತೋರಿದ್ರು. ರಮೇಶ್ ಕುಮಾರ್ ಅವರ ಮಾತಿಗೆ ಕಾಂಗ್ರೆಸ್ ನಾಯಕರು ಕೂಡ ಸಿಡಿಮಿಡಿಗೊಂಡಿದ್ರು. ಹಿರಿಯರಾದ್ರೇನು, ಶಿಸ್ತು ತಪ್ಪಿದ್ರೆ ಸಹಿಸಿಕೊಳ್ಳೋ ಪ್ರಶ್ನೆನೆ ಇಲ್ಲ. ಸಾರ್ವಜನಿಕವಾಗಿ ಸೀನಿಯರ್ ಲೀಡರ್ಗಳಿಗೆ ಮಾತಿನ ಮೇಲೆ ಹಿಡಿತಾ ಇರಬೇಕು. ಜಯವಾಲ ಮೂಲಕ ಕೆಪಿಸಿಸಿ ಅಧ್ಯಕ್ಷರಿಗೆ ಸಂದೇಶ, ಎಷ್ಟೇ ದೊಡ್ಡವರಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಮೆಸೇಜ್ ಅನ್ನು ಕೂಡ ಕಳಿಸಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ, ಪ್ರಿಯಾಂಕಾ ಗಾಂಧಿ ಕೂಡ ಸಂದೇಶವನ್ನು ಕಳಿಸಿದ್ದು. ಬೆಳಗ್ಗೆ ಸಮರ್ಥಿಸಿಕೊಂಡಿದ್ದ ಡಿ ಕೆ ಶಿ ಹೇಳಿಕೆ ಸಂಜೆ ವೇಳೆಗೆ ಒಂದು ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ಹೈಕಮಾಂಡ್ ಸಂದೇಶ ಬಳಿಕ ಡಿ ಕೆ ಶಿ ಮಾತಿನ ವರ್ಸಿಯೇ ಬದಲಾಯಿತ. ಏನದೇನು ಗೊತ್ತಿಲ್ಲ, ಬಟ್ ಇವರು ನಮ್ಮ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಅವ್ರು ರೇಪ್ ಮಾಡ್ತವ್ರೆ ಅಂದಲ್ಲ, ಅದಕ್ಕೆ ಯಾಕೆ ನನಗೆ ಗುರಿ ಇದಾಗಲಿಲ್ಲ, ಟೀಕೆ ಆಗಲಿಲ್ಲ. ಚೀಫ್ ಮಿನಿಸ್ಟ್ರು ಈಗ ಚೀಫ್ ಮಿನಿಸ್ಟ್ರು ಯಾರು ರೇಪ್ ಮಾಡಿದ್ದಾರೆ ಅಂದವ್ರ ಮೇಲೆ ಕೇಸ್ ಇದೆ, ಪಕ್ಕದಲ್ಲಿ ಕುಂಡಿಸ್ಕೊಂಡು ಲವ್ ಲೌಕಿ ಮಾಡ್ತಾ ಇರೋದು, ಅದಕ್ಕೆ ಯಾಕೆ ನೀವು ಯಾರು ಮಾತಾಡ್ತಾ ಇಲ್ಲ? ನಾನೊಬ್ಬ ಪಕ್ಷದ ಶಾಸಕರು ಈ ರೀತಿ ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಪಕ್ಷದ ಪರವಾಗಿ ಎಲ್ಲರೂ ಕೂಡ ನಾನು ಕ್ಷಮಾಪಣೆಯನ್ನು ಯಾಚನೆ ಮಾಡ್ತಾ ಇದ್ದೇನೆ. ಅಸಭ್ಯವಾಗಿ ಇಂಥ ಮಾತುಗಳು ಬರಬಾರದು. ನಾನು ಹೇಳ್ತಾ ಇದ್ದೀನಿ, ಒಟ್ಟಾರೆ ಇದು ತಪ್ಪು. ಯಾರಿಗೂ ಅಗೌರವ ಕೊಡ ಮಾಡೋಂಥ ಪ್ರಶ್ನೆ ಇಲ್ಲ. ರಮೇಶ್ ಕುಮಾರ್ ಅವರೇನು ಸದನದಲ್ಲಿ ಮಾತಾಡಿದ್ದಾರೆ ಅವರೇ ಅರ್ಥಕೊಂಡು ನಾನು ತಪ್ಪಾಯಿತು ಅಂತ ಹೇಳಿದ್ದಾರೆ. ನಾವು ಕೂಡ ಸರಾಸೆಟ್ಟಾಗಿ ಖಂಡಿಸ್ತೇವೆ, ಇಂಥದಕ್ಕೆ ಆಗಬಾರ್ದು. ಇಂಥ ಸೀನಿಯರ್ ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರು ಕ್ಷಮೆ ಕೇಳಂಗಿಲ್ವಾ? ಹಾಗಾದ್ರೆ ಆಡಿದಂತಹ ಮಾತುಗಳನ್ನು ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು, ನಗಾಡ್ತಾ ಇದ್ರು, ಮಾಜಿ ಸ್ಪೀಕರ್ ಮಾತಿಗೆ ನಕ್ಕವರ ನಡೆ ಹಾಗಾದ್ರೆ ಸರಿನಾ? ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ನಡೆಗೆ ಹಲವು ಟೀಕೆಗಳು ಕೂಡ ಈಗ ಕೇಳಿ ಬಂದಿವೆ. ಸೋಮವಾರ ಸದನದಲ್ಲಿ ಮತ್ತೆ ಕಾವೇರತ್ತೆ ಈ ಒಂದು ಹಾಸ್ಯದ ವಿವಾದ. ಸ್ಪೀಕರ್ ಕೂಡ ಕ್ಷಮೆ ಕೇಳುವಂತೆ ಕಾಂಗ್ರೆಸ್ ಶಾಸಕಿಯರು ಒತ್ತಾಯಿಸಲಿದ್ದಾರೆ. ಸನ್ಮಾನ್ಯ ಸ್ಪೀಕರ್ ಸಾಹೇಬ್ರು ಹಾಗಾದ್ರೆ ಕ್ಷಮೆ ಕೇಳಂಗಿಲ್ವಾ? ನಾನು ರಮೇಶ್ ಕುಮಾರ್ ಅವರು ನನಗೇನು ಅನಿಸ್ಬಿಟ್ಟಿದೆ ಅಂದ್ರೆ ಈಗ ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ, ಇದನ್ನ ಕಂಟ್ರೋಲ್ ಮಾಡಿ ಇದನ್ನ ನಿಯಂತ್ರಣದಲ್ಲಿಟ್ಟು ಇದನ್ನ ಒಂದು ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನ ಬಿಟ್ಟು ಈಗ ಮಾತಾಡ್ರಪ್ಪ ಅಂತ ಹೇಳ್ಬಿಡೋದು. ಈಗ ಆ ಸ್ಥಿತಿಗೆ ಬಂದು ಮುಟ್ಟಿದ್ರೆ ಉಳಿದ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಅನ್ನೋದು ಅಷ್ಟೇ ನಂದು. When rape is acceptable, lie down and enjoy it. But that's exactly the position into which you are. Ramesh Kumar avaru iga ee vishayad bagge illamma matta idan belsod bedamma matta iga aayitu idu avaru kshame keli avaru vishayad vyaktapadisi ella agide navellaru ondu kutumbadalli iruvantavaru namagu samsarikavadantaha ella ಭಾವನಾತ್ಮಕವಾದಂತಹ ಸಂಬಂಧಗಳು ಎಲ್ಲರಿಗೂ ಎಲ್ಲರ ಜೊತೆಗೂ ಇದ್ದೇ ಇದೆ. ಹಾಗಾಗಿ ನಿನ್ನೆ ಇಲ್ಲೇನು ಒಂದು ಮಾತು ನಾನು ಲೆಟ್ ಅಸ್ ಎಂಜಾಯ್ ದ ಸಿಚುವೇಶನ್ ಅಂತ ಹೇಳಿದೆ, ಅದಕ್ಕೆ ರಮೇಶ್ ಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ಅದು ಇವತ್ತು ವಿವಾದದ ಒಂದು ಅಂಶವಾಗಿ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನಡೆದಂತ ಒಂದು ಘಟನೆಯನ್ನ ಅದನ್ನೊಂದು ವಿವಾದದ ಘಟನೆಯನ್ನಾಗಿ ಬೆಳೆಸುವಂತದ್ದು ಅಗತ್ಯ ಇಲ್ಲ.